ಇನ್ನು ಮುಂದಿನ ಸುದ್ದಿ ಖುದ್ದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಗುತ್ತಿಗೆದಾರರಲ್ಲಿ ಕಮಿಷನ್ ಕೇಳುತ್ತಿದ್ದಾರೆ ಚೆಲುವರಾಯಸ್ವಾಮಿ ಅವರು ತಮ್ಮ ಭ್ರಷ್ಟಾಚಾರದ ಕೃಷಿಗೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಕಾಂಗ್ರೆಸ್ ಆಡಳಿತವೇ ಭ್ರಷ್ಟಾಚಾರದ ಅವತಾರ ಎತ್ತಿದೆ ಇಂತಹ ಭ್ರಷ್ಟ ಎಟಿಎಂ ಸರ್ಕಾರದ ಸಚಿವರ ರಾಜೀನಾಮೆ ಯಾವಾಗ ಸಿದ್ದರಾಮಯ್ಯ ಅವರೇ ಈಗ ಅಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಟ್ವೀಟ್ ಮಾಡಿದ್ದಾರೆ ಅವಾಸ್ತವಿಕ ಗ್ಯಾರಂಟಿಗಳಿದ್ದಾಗಿ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದೆ ಎಂದು ಡಿಸಿಎಂ ಕೆ ಶಿವಕುಮಾರ್ ಅವರೇ ಒಪ್ಪಿಕೊಂಡಿದ್ದಾರೆ ಗುತ್ತಿಗೆದಾರರಿಗೆ ಬಿಲ್ಗಳನ್ನು ಪಾವತಿಸಲು ಕನಿಷ್ಠ ಮೂರು ವರ್ಷ ಬೇಕು ಎಂದು ಡಿಸಿಎಂ ಹೇಳುತ್ತಿರುವುದರಿಂದ ರಾಜ್ಯದ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ತಿಲಾಂಜಲಿ ಇಡುವ ಸ್ಪಷ್ಟ ಸೂಚನೆಯಾಗಿದೆ ಎಂದು ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಬಣ ರಾಜಕೀಯ ಮಾತ್ರವಲ್ಲದೆ ಕಮಿಷನ್ ಮತ್ತು ಕಲೆಕ್ಷನ್ ಕೂಡ ಬಣಕ್ಕೆ ಇಂತಿಷ್ಟು ಎಂದು ಫಿಕ್ಸ್ ಆಗಿರುವ ಹಾಗಿದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರು ಇನ್ನೂ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅಂತ ಸುಮಾರು ದಿನ ಆದಮೇಲೆ ಇವತ್ತು ಗೊತ್ತಾಯಿತು ಯಾಕಂದರೆ ಟ್ವೀಟ್ ಮಾಡೋರೆ ಕಾಂಗ್ರೆಸ್ ಸರ್ಕಾರ ಬಂದು ಮೂರು ತಿಂಗಳಾಯ್ತಾ ಬಂತು ಎಲೆಕ್ಷನ್ ಮುಗಿದು ಮೂರು ತಿಂಗಳಾಯ್ತಾ ಬಂತು ಬಿ ಜೆ ಪಿಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಯ್ತದೆ ಬದಲಾಯ್ತದೆ ಅಂತ ಇನ್ನೂ ಬದಲಾಗಿಲ್ಲ ಮತ್ತೊಂದು ಕಡೆ ವಿರೋಧ ಪಕ್ಷದ ನಾಯಕರಿದೆ ಸೆಷನ್ ಕೂಡ ಕಂಪ್ಲೀಟ್ ಆಯಿತು ಬಜೆಟ್ ಮಂಡಿಸೋಯಿತು ಬಜೆಟ್ ಮೇಲೆ ಸಿ ಎಂ ಸಿದ್ದರಾಮಯ್ಯರು ಮಾತಾಡಿದ್ದು ಆಯಿತು ಇಷ್ಟಾದ ಮೇಲೆ ಇದೀಗ ಸಚಿವರುಗಳ ಮೇಲೆ ಕೇಳಿ ಬಂದಿರುವಂಥ ಆರೋಪ ಮತ್ತು ಡಿ ಸಿ ಮೇಲೆ ಕೇಳಿ ಬಂದಿರುವಂಥ ಆರೋಪಕ್ಕೆ ಗುಡುಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರು ಟ್ವೀಟ್ ಮಾಡಿಬಿಟ್ಟು ಸರ್ಕಾರದ ಕಾಲೆಳೆಯೋ ಪ್ರಯತ್ನವನ್ನು ಮಾಡಿದ್ದಾರೆ ನಿಜ ಇಂಥ ಕೆಲಸಗಳನ್ನ ತಾವು ಅವಾಗಿಂದಲೇ ಆರಾಮದಲ್ಲ ಬಿ ಜೆ ಪಿಗೆ ಒಂದಷ್ಟು ರಿಸಲ್ಟ್ ಯಾರು ಬದಲಾಯ್ತಿತ್ತೇನೋ ಈಗ ತಮ್ಮ ಸ್ಥಾನವನ್ನು ತ್ಯಜಿಸಬೇಕಾದ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಬಟ್ ನಳಿನ್ ಕುಮಾರ್ ಕಟೀಲ್ ಅವರ ಆರೋಪಕ್ಕೆ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು